ಸಾಧನೆ ಎಂಬ ಹಾದಿಯಲ್ಲಿ ಈ ಸಾಧಕಿಯ ಅಸಾಧಾರಣ ಬದುಕಿನ ಒಂದಷ್ಟು ಪ್ರಮುಖ ಘಟ್ಟಗಳನ್ನ ಮತ್ತು ತಿರುವುಗಳನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಅಷ್ಟಕ್ಕೂ ನಾವ್ಯಕ್ಕೆ ಇವರ ಬದುಕಿನ ಕತೆ ಹೇಳ್ತೀವಿ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಹೌದು, ಇವತ್ತಿನ ಈ ನಮ್ಮ ಸಾಧಕಿ ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ ಬೀರೂರು ಎಂಬ ಒಂದು ಪುಟ್ಟ ಪಟ್ಟಣದಲ್ಲಿ. ಶ್ರೀಯುತ ಮರಳು ಸಿದ್ದಪ್ಪ ಮತ್ತು ಶ್ರೀಮತಿ ಶಾರದಮ್ಮ ದಂಪತಿಯ ಏಕೈಕ ಪುತ್ರಿ ಇವರು. ತಂದೆ ಶಿಕ್ಷಣ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದರೂ ಇವರ ಬದುಕು ಮಾತ್ರ ಮಧ್ಯಮ ವರ್ಗದವರ ಜೀವನವಾಗಿತ್ತು. ಕಾರಣ, ತಂದೆಗೆ ಮತ್ತೊಂದು ಮದುವೆಯಾಗಿತ್ತು. ಆ ಕುಟುಂಬದ ಸಂತೃಪ್ತಿ ಜೀವನದ ಮುಂದೆ ಬಡವ ಆಗಿದ್ದು ಮಾತ್ರ ಈ ಕೂಸು. ಇನ್ನು ಮತ್ತೊಂದು ಕಡೆ ತಾಯಿ ವಿಕಲಚೇತನರಾಗಿದ್ದರು. ಇದರ ಮಧ್ಯೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಇದ್ದರೂ ಆರ್ಥಿಕ ಪರಿಸ್ಥಿತಿ ಇವರ ಕೈ ಹಿಡಿಯಲಿಲ್ಲ. ಯಾವ ಮಟ್ಟಕ್ಕೆ ಅಂದ್ರೆ ಇಡೀ ಶಿಕ್ಷಣದ ಬದುಕನ್ನ ಸರ್ಕಾರಿ ಶಾಲೆ ಮತ್ತು ಕಾಲೇಜಿನಲ್ಲಿ ಪಡೆಯೋಕೆ ಇವರು ಹರಸಾಹಸ ಮಾಡಬೇಕಾಯಿತು. ಇನ್ನು ಖುಷಿಯ ಕ್ಷಣಕ್ಕಿಂತ ಬಾಲ್ಯದಿಂದ ಯೌವನದವರೆಗೆ ನೋಡಿದ್ದು, ಬೆಳೆದಿದ್ದು, ಅನುಭವಿಸಿದ್ದು ಎಲ್ಲವೂ ಅವರಿಗೆ ಹತ್ತಿರವಾದ ಕಣ್ಣೀರಿನ ಮಧ್ಯೆ. ಇನ್ನು ಪ್ರತಿ ಹೆಣ್ಣಿನ ಮಹತ್ತರ ಘಟ್ಟವಾದ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಈ ನಾರಿ ವರಿಸಿದ್ದು ಕೂಡ ಮಧ್ಯಮ ವರ್ಗದ ಯುವಕನೇ. ಅವರೇ ಹೊಸದುರ್ಗ ಪಟ್ಟಣದ ಶ್ರೀಯುತ ಶ್ರೀ ಚನ್ನಬಸಪ್ಪ ಮತ್ತು ಗಂಗಮ್ಮ ಇವರ ದಂಪತಿಯ ಪುತ್ರನಾದ ರಾಜೇಶ್. ಇವರು ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ. ಇತ್ತ ಹೈಯರ್ ಎಜುಕೇಶನ್ ಮಾಡಿ ಯಾವುದೇ ಡಿಗ್ರಿ ಪಡೆದಿಲ್ಲ. ಆದ್ರೆ ನಮ್ಮ ಸಾಧಕಿಯ ಬದುಕನ್ನ ಸಾಧನೆಯತ್ತ ಬದಲಾಯಿಸಿದ ವ್ಯಕ್ತಿಯಲ್ಲಿ ಇವರೇ ಅಗ್ರಗಣ್ಯರು. ಹೌದು, ಅನಿತಾಯಿಂದ ಅನಿತಾ ರಾಜೇಶ್ ಆಗಿ ಬದಲಾದ ಹೆಸರಿನಿಂದ ಸತತ 10 ವರ್ಷಗಳ ನಂತರ ಸಾಧನೆ ಎಂಬ ಹೋಟ ಶುರು ಮಾಡಿದ್ದು ಈ ಚಿಕ್ಕ ಕಿಟ್ಟಿ ಪಾರ್ಟಿಯಿಂದ. ಇನ್ನು ಶುರುವಾದ ಬದುಕು ಸಾಗಿದ್ದು ಮಾತ್ರ ಸುಲಭದ ದಾರಿಯಲ್ಲ. ಇನ್ನು 2009ರಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಘಟಕವಾಗಿ ಪ್ರಾರಂಭ ಮಾಡಿದಂತಹ ಅಖಿಲ ಭಾರತ ವೀರಶೈವ ತಾಲೂಕು ಘಟಕದ ಸಂಸ್ಥಾಪಕರಾಗಿ ಬೆಳೆದಿದ್ದು ಅಷ್ಟು ಸುಲಭದ ದಾರಿಯಲ್ಲ. ಹೌದು, ತದನಂತರ ಕಟ್ಟಿದ ಮತ್ತೊಂದು ಕನಸಿನ ಕೂಸೆ ಹೊಸದುರ್ಗ ತಾಲೂಕಿನ ವೀರಶೈವ ಮಹಿಳಾ ಸಹಕಾರ ಸಂಘ. ಇನ್ನು ಈ ಒಂದು ಸಂಸ್ಥೆ ಪ್ರಾರಂಭವಾಗಿದ್ದು ಕೊರೋನಾ ಅನ್ನೋ ಮಹಾಮಾರಿ ಸಮಯದಲ್ಲಿ. ಅಂದ್ರೆ ಕೇವಲ 2 ವರ್ಷಗಳ ಹಿಂದೆ ಪ್ರಾರಂಭವಾಗಿರೋ ಈ ಸಂಸ್ಥೆ ಲಾಭದಲ್ಲಿ ಮುನ್ನಡೆಯುತ್ತಿದೆ ಅಂದ್ರೆ ಇವತ್ತಿಗೆ ಅದು ಸುಲಭದ ಮಾತಲ್ಲ. ನನ್ನ ಹೆಸರು ಭವ್ಯ ಅಂತ. ನಾವು ವೀರಶೈವ ಮಹಿಳಾ ಬ್ಯಾಂಕಲ್ಲಿ ನಾನು ವರ್ಕ್ ವುಮೆನ್ ಆಗಿದ್ದೀನಿ. ನಮ್ಮಲ್ಲಿ ನಮ್ಮ ಅನಿತಾ ರಾಜೇಶ್ ಅವರು ಸಹ ಅವರು ಸ್ಥಾಪನೆ ಮಾಡಿರೋಂತಹ ಬ್ಯಾಂಕ್ ಅದು. ಆಮೇಲೆ ಅವ್ರದ್ದು ಹೇಳಬೇಕು ಅಂದರೆ ಸುಮಾರಿದೆ. ವೀರಶೈವ ಮಹಿಳಾ ಘಟಕ ಅಂತ ಹೇಳ್ಬಿಟ್ಟು ಸ್ಥಾಪನೆ ಮಾಡಿದರು. ನಮಗೂ ಸಹ ಆ ಘಟಕದಲ್ಲಿ ಸಮಭಾಗಿತ್ವ ಅಂದರೆ ವೀರಶೈವ ಯುವ ಮಹಿಳಾ ಘಟಕ ಥರ ನಮಗೂ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಅದರಿಂದ ತುಂಬ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದಾರೆ. ಅಂದರೆ ಮಹಿಳೆಯಾಗಿ ಯಾವ ಥರ ಮುಂದೆ ಬರ್ಬೋದು, ಒಬ್ಬ ಮಹಿಳೆ ಯಾವ ರೀತಿ ತನ್ನ ಸಮಾಜ ಸೇವೆಯನ್ನು ಮಾಡ್ಬೋದು, ತೊಡಗಬಹುದು ಅನ್ನೋದನ್ನು ಪ್ರತಿಯೊಂದು ಸಹ ನಮಗೆ ಹೇಳ್ಕೊಟ್ಟಿದ್ದಾರೆ. ಅವರು ಹೇಳಿರೋ ಮಾರ್ಗದರ್ಶನದಂತೆ ಕೆಲವೊಂದು ನಾವು ಸಹ ಅವರಿಗೆ ಕೈ ಜೋಡಣೆ ಮಾಡಿದ್ದೀವಿ. ಮತ್ತು ನಮ್ಮ ಬ್ಯಾಂಕಲ್ಲಿ ಹೇಗಿರ್ತಾರೆ ಅಂದರೆ ಒಬ್ಬರು ತಾಯಿಯಾಗಿ ನಮ್ಮನ್ನು ಹೇಗೆ ನೋಡ್ಕೋಬೋದು ಹಾಗೇ ಇರ್ತಾರೆ. ಮತ್ತು ನಾವೇನಾದರೂ ಕೇಳಿದಾಗ, ತಪ್ಪುಗಳಿದ್ದಾಗ ಅದನ್ನು ಸರಿಪಡಿಸೋ ಸಹ ಪ್ರತಿಯೊಂದು ರೂಪ, ಪ್ರತಿಯೊಂದು ಇದು ಅವ್ರು ಏನು ಹಾಕ್ಕೊಟ್ಟಿದ್ದಾರೋ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ರೆಡ್ ಕ್ರಾಸ್ ಸಂಸ್ಥೆಯ ಖಜಾಂಚಿಯಾಗಿ, ಇನ್ನರ್ ವಿಲ್ ಕ್ಲಬ್ನ ಅಧ್ಯಕ್ಷರಾಗಿ, ಶ್ರೀ ಗುರು ಒಪ್ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆಯಾಗಿ, ಅದಲ್ಲದೆ 2 ದೇವಸ್ಥಾನದ ಟ್ರಸ್ಟಿಯಾಗಿ ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ನಾನು ಹೊಸದುರ್ಗ ತಾಲೂಕು ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಚೇರ್ಮನ್ ಆಗಿ ಸೇವೆ ಮಾಡ್ತಾ ಇದ್ದೀನಿ. ಶ್ರೀಮತಿ ಅನಿತಾ ರಾಜೇಶ್ರು ಖಜಾಂಚಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸುಮಾರು ಇಲ್ಲಿಗಾಗಲೇ ಸುಮಾರು 15-20 ವರ್ಷದಿಂದನೂ ಖಜಾಂಚಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಬ್ಲಡ್ ಕ್ಯಾಂಪ್ ಇರ್ಬೋದು, ಹಾರ್ಟ್ ಕ್ಯಾಂಪ್ ಇರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಅದರೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ಅವರು ಭಾಳ ಉತ್ತಮವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಲ್ಲದೇ ಸಂಸ್ಥೆಗೆ ಸುಮಾರು ಧನ ಸಹಾಯ ಮಾಡಿದ್ದಾರೆ, ಬಡಬಗ್ಗರಿಗೆ ಸೇವೆ ಮಾಡಿದ್ದಾರೆ, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತ ನಾನು ಆ ದೇವ್ರನ್ನ ಆಶಿಸ್ತಾ ಅವರಿಗೆ ಶುಭ ಕೋರ್ತೀನಿ. ಇತ್ತ ಜೊತೆಗೆ ಸಾಮಾಜಿಕ ಕಳಕಳಿಯತ್ತ ಎಲೆಮರೆ ಕಾಯಿಯಂತೆ ಸರ್ಕಾರಿ ಶಾಲೆಯಲ್ಲಿ ಓದುವ 10 ವಿದ್ಯಾರ್ಥಿಗಳನ್ನ ದತ್ತು ಪಡೆದಿದ್ದಾರೆ. ಜೊತೆಗೆ ಸರ್ಕಾರಿ ಆಸ್ಪತ್ರೆ ಸಹಯೋಗದೊಂದಿಗೆ ಮೆಡಿಕಲ್ ಕ್ಯಾಂಪ್, ರಕ್ತದಾನ, ವೃದ್ಧರಿಗೆ ಉಚಿತ ಚಿಕಿತ್ಸಾ ಸೌಲಭ್ಯ, ಬಡ ರೋಗಿಗಳಿಗೆ ಆರ್ಥಿಕ ಸಹಾಯ
ಅಂಧ ಅನಾಥ ಮಕ್ಕಳಿಗೆ ದಾನ ಧರ್ಮ ಧಾರ್ಮಿಕ ಕಾರ್ಯಗಳಿಗೆ ಪ್ರೋತ್ಸಾಹ ಧನ ಸಹಾಯ ಮಾಡ್ತಾ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡುವ ನಿಟ್ಟಿನಲ್ಲಿ ರಾಜ್ಯದ ಪ್ರತಿಷ್ಠಿತ ಕಂಪನಿಯಾದ ಇನ್ಫೋಸಿಸ್ ಸಹಯೋಗದೊಂದಿಗೆ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿಗೆ 50 ಕಂಪ್ಯೂಟರ್ಗಳ ವಿತರಣೆ ಹೀಗೆ ನೂರಾರು ಕೆಲಸಗಳನ್ನು ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನೋ ರೀತಿಯಲ್ಲಿ ಸದ್ದಿಲ್ಲದೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದರೆ ಈ ನಮ್ಮ ಸಾಧಕಿ ಪ್ರಿನ್ಸಿಪಲ್ GFDC ವಸ್ತುರ್ಗ ಮಂಜುನಾಥ್ ಅಂತ ನನ್ನ ಹೆಸರು ಅನಿತಾ ರಾಜೇಶ್ ಅವರು ಇನ್ನರ್ ವೀಲರ್ ಅಧ್ಯಕ್ಷೆಯಾಗಿದ್ದು ಸಮಾಜಮುಖಿ ಕೆಲಸವನ್ನು ಅತ್ಯಂತ ವ್ಯವಸ್ಥಿತವಾಗಿ ಅವರು ಮಾಡ್ತಾ ಇದ್ದಾರೆ ತುಂಬಿರುವುದ ಸಂತೋಷ ನನಗೆ ಆಗ್ತಾ ಇದೆ ಯಾಕೆಂತಂದರೆ ಇನ್ಫೋಸಿಸ್ನಿಂದ ಮತ್ತು ಕ್ಯೂನೆಕ್ಸಿಂದ 50 ಮತ್ತು 25 ಕಂಪ್ಯೂಟರ್ಗಳು ಒಟ್ಟು 75 ಕಂಪ್ಯೂಟರ್ಗಳನ್ನು ತರಿಸಿಕೊಡುವಂಥ ಜವಾಬ್ದಾರಿಯನ್ನು ಅವರು ಹೊತ್ತಿದ್ದಾರೆ ಇದೇ ಥರ ಹೊಸದುರ್ಗ ತಾಲೂಕಿನಲ್ಲಿರುವಂಥ ಎಲ್ಲ ವಿದ್ಯಾಸಂಸ್ಥೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೂ ಕೂಡ ಅವರು ದಾರಿ ಏರಲಿ ಇನ್ನು ತಮ್ಮ ಖಾಸಗಿ ಬದುಕಿನಲ್ಲಿಯೂ ಪ್ರೀತಿಯ ಸೊಸೆಯಾಗಿ ಮುದ್ದಿನ ಮಡದಿಯಾಗಿ ಅಕ್ಕರಿಯ ಅಮ್ಮನಾಗಿ ತನ್ನ ಪುಟ್ಟ ಕುಟುಂಬದಿಂದನೂ ಶಭಾಷ್ಕಿರಿ ಪಡೆದಿದ್ದಾರೆ ನನ್ನ ಹೆಸರು ರಾಜೇಶ್ ಅಂತ ನನ್ನ ಮನೆ ಹೆಸರು ಅನಿತಾ ಅಂತ ಅವರು ಈಗ ಸುಮಾರು 15 ವರ್ಷದಿಂದ ಈಗ ಹೊರಗೆ ಬಂದು ಇದನ್ನು ಸಮಸ್ಯೆ ಮಾಡ್ತಾ ಇದ್ದಾರೆ ನನಗೂ ಅದರಿಂದ ಖುಷಿ ಆಗ್ತಿದೆ ಮನೆಗೂ ಒಳ್ಳೆ ಸೊಸೆಯಾಗಿ ಬಂದಿದ್ದಾರೆ ನನ್ನ ಮಕ್ಕಳಿಗೂ ಒಳ್ಳೆ ತಾಯಿಯಾಗಿದ್ದಾರೆ ಮನೆ ಇದನ್ನು ಮಾಡ್ಕೊಂಡು ಹೊರಗೆ ಸಮಸ್ಯೆ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಬೆಳೀಲಿ ಅನ್ನೋದೇ ನಮ್ಮ ಇದು ನನ್ನ ಸಪೋರ್ಟ್ ಪೂರ್ತಿ ಇದೆ ಹೆಣ್ಮಕ್ಳು ಸಾಧನೆ ಮಾಡಬೇಕು ಇನ್ನೂ ಎಲ್ಲ ಹೆಣ್ಮಕ್ಳು ಸಾಧನೆ ಮಾಡಬೇಕು ನನ್ನ ಹೆಸರು ಹರ್ಷ ಅಂತ ಹೇಳಿ ಅನಿತಾ ರಾಜೇಶ್ ಅವ್ರ ಮಗ ನಮ್ಮದವರು ಮುಂಚೆನ ನಮಗೆ ಕೆರಿಯರ್ ಬಗ್ಗೆ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತು ಅವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ನಮ್ಮನೆ ಲೀಡರಾಗಿ ಅವರೇ ಜವಾಬ್ದಾರಿ ಮುಂದೆ ಟೇಕ್ ಕೇರ್ ಆಗಿ ತಗೊಂತಿದ್ದಾರೆ ಮತ್ತು ಪರ್ಸ್ನಲಿ ಎಲ್ಲ ಅವರೇ ಕೆಲಸ ಮಾಡ್ತಿದ್ದಾರೆ ಖುಷಿ ಆಗುತ್ತೆ ಅವ್ರು ನೋಡ್ತಿದ್ರೆ ಹೊರಗಡೆ ಇಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಫೇಮು ನೇಮು ಎಲ್ಲ ಚೆನ್ನಾಗಿದೆ ಬಟ್ ಮನೆಯಲ್ಲಿ ಬಂದರೆ ಆ್ಯಸ್ಯಲಿ ನಮಗೆ ಮದರೇ ಅವರು ಅಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅವರು ನಮ್ಮ ಎಜುಕೇಷನಿಂದ ಕೆರಿಯರಿಂದ ಎಲ್ಲ ಅವರೇ ಸಪೋರ್ಟ್ ಮಾಡ್ತಿರೋದು ಅವ್ರ ಸಾಧನೆ ನೋಡ್ರೆ ನಮಗೆ ಖುಷಿ ಆಗ್ತಿದೆ ಮುಂಚೆ ನಾನು ನಮ್ಮ ಲೈಫಿಗೆ ಅವರೇ ರೋಲ್ ಮಾಡಲು ಹೀಗೆ ತಮ್ಮ ಎಲ್ಲ ಮಜಲುಗಳನ್ನು ಅತ್ಯಂತ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ನಿಭಾಯಿಸಿರೋ ಇವರಿಗೆ ಈ ಸಮಾಜ ಮತ್ತು ಸಂಘ ಸಂಸ್ಥೆಗಳಿಂದ ಸಿಕ್ಕಿರೋ ಗೌರವ ಸನ್ಮಾನ ಕೂಡ ಕಡಿಮೆ ಇಲ್ಲ ಅದು ಯಾವ ಮಟ್ಟಕ್ಕೆ ಅಂದರೆ ಇವರ ಸಮಾಜ ಸೇವೆಯನ್ನ ಗುರುತಿಸಿದಂತಹ ಬೆಂಗಳೂರಿನ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದಾದ ಏಷ್ಯಾ ವೇದಿಕ್ ಕಲ್ಚರಲ್ ಆ್ಯಂಡ್ ರಿಸರ್ಚ್ ಯೂನಿವರ್ಸಿಟಿಯಿಂದ ಇವರಿಗೆ ಕೊಟ್ಟ ಡಾಕ್ಟರೇಟ್ ಪ್ರಶಸ್ತಿಯೇ ಇವರ ಸಾಧನೆಗೆ ಸಿಕ್ಕ ಅತಿದೊಡ್ಡ ಬಹುಮಾನ ಮತ್ತು ಹೆಮ್ಮೆಯಾಗಿದೆ ಹಾಗೆ ಇವರ ಪ್ರತಿ ಸಾಧನೆಯ ಜೊತೆ ಹೆಜ್ಜೆ ಆಗ್ತಾ ಇದ್ದಿದ್ದು ಇವರ ಆಪ್ತ ಸ್ನೇಹಿತೆಯಾದ ಡಾಕ್ಟರ್ ಕೋಮಲಸ್ವಾಮಿಯವರು ಹಾಗೆ ಇವರ ಸ್ನೇಹದ ಬಳಗದಲ್ಲಿಯೂ ಕೂಡ ಉತ್ತಮ ಸ್ನೇಹಿತಿ ಎಂಬ ಬಿರುದನ್ನು ಪಡೆದಿದ್ದಾರೆ ಶ್ರೀಮತಿ ಅನಿತಾ ರಾಜೇಶ್ ತುಂಬ ಕಷ್ಟದಲ್ಲೇ ಬಂದಿರೋದು ಕೆಸರಲ್ಲಿ ಹುಟ್ಟಿದ ಕಮಲ ಅಂತ ಹೇಳ್ತೀನಿ ಏಕೆಂದರೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾಳೆ ಅವಳಿಗೆ ಯಾವುದೂ ಬ್ಯಾಕ್ಗ್ರೌಂಡ್ ಏನು ಇರಲಿಲ್ಲ ಆದ್ರೂ ಅವಳು ಹೆಚ್ಚಿನ ಸಾಧನೆ ಮಾಡ್ಕೋತಾ ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊತಾ ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದಾಳೆ ಇನ್ನೂ ಮುಂದೆ ಅವಳಿಗೆ ಹೆಚ್ಚಿನ ಒಂದು ಶ್ರೇಯಸ್ಸು ಸಿಗಲಿ ಇನ್ನೂ ಹೆಚ್ಚಿನ ಹುದ್ದೆ ಸಿಗಲಿ ಹೆಚ್ಚಿನ ಜನಸೇವೆ ಮಾಡ್ತಾ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಳ್ತಾ ಸಮಾಜಮುಖಿಯಾಗಿರಲಿ ಅಂತ ನಾನು ಇಷ್ಟಪಡ್ತೇನೆ ಡಾಕ್ಟ್ರೇಟ್ ಬಂದಿದ್ದು ತುಂಬ ಖುಷಿ ಕೊಡೋ ಅಂಥ ವಿಚಾರ ತುಂಬ ಸಾಧನೆ ಮಾಡ್ತಾ ಇದ್ದಾಳೆ ಏನಾದರೂ ಮಾಡಬೇಕಂತಂದರೆ ಅದನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಆ ಥರದಲ್ಲಿ ಸಮಾಜಮುಖಿಯಾಗಿ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾಳೆ ಇನ್ನು ಇವರ ಬಗ್ಗೆ ಹೇಳಿದರೆ ಸಮಯವೇ ಸಾಲದು ಅಷ್ಟರ ಮಟ್ಟಿಗೆ ಸಾಧನೆಯ ದಾರಿಯಲ್ಲಿ ಬಹುದೂರ ಸಾಗಿದ್ದಾರೆ ಆದರೆ ಈ ಸಾಧನೆಗೆ ಸ್ಫೂರ್ತಿ ಅವರು ನೋಡಿದ ಕಷ್ಟ ದಿನಗಳು ಅನುಭವಿಸಿದ ನೋವುಗಳೇ ಅವರಿಗೆ ರೋಲ್ ಮಾಡೆಲ್ ಆಗಿ ಇವತ್ತು ಈ ಸಮಾಜದ ರೋಲ್ ಮಾಡೆಲ್ ಆಗಿ ನಿಂತಿದ್ದಾರೆ ಅವರೇ ಈ ನಮ್ಮ ಸಾಧಕಿ ಡಾಕ್ಟರ್ ಅನಿತಾ ರಾಜೇಶ್ ಈ ಸಾಧಕಿ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಲಿ ಎಂಬುದು ಈ ಸಮಾಜದ ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ವಿಶೇಷ ಸಂಚಿಕೆ